ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಸಂಡೇ ಗ್ರೀನ್ ಪೆನ್ ಲೆಫ್ಟ್ ಹ್ಯಾಂಡ್ ಲಕ್ಕಿ ನಂಬರ್ ಉಪಾಯವನ್ನು ಯಾವ ರೀತಿ ಮಾಡುವುದು, ಈ ಉಪಾಯ ಮಾಡುವುದಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಯಾವ ಕೈನಲ್ಲಿ ಈ ಅದ್ಭುತವಾದಂತಹ ನಂಬರನ್ನು ಬರೆದುಕೊಳ್ಳಬೇಕು, ಅಂದರೆ ಅದ್ಭುತವಾದಂತಹ ನಂಬರನ್ನು ಎಡಗೈನಲ್ಲ ಬಲಗೈನಲ್ಲ ಬರೆದುಕೊಳ್ಳಬೇಕು, ಯಾವ ವಾರ ಮಾಡಬೇಕು ಮತ್ತು ಎಷ್ಟು ದಿನ ಮಾಡಬೇಕು ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ಭಾನುವಾರ ಮಾಡುವಂತಹ ಅತ್ಯಂತ ಅದ್ಭುತವಾದಂತಹ ದೈವಿಕ ನಂಬರ್ ಅಂತಲೇ ಹೇಳಬಹುದು. ಮನಸ್ಸಿನಲ್ಲಿ ಏನೇ ಕೋರಿಕೆ ಇದ್ದರೂ ನೆರವೇರುವಂತಹ ಅದ್ಭುತವಾದಂತಹ ನಂಬರು. ನಮ್ಮ ಜಾತಕದಲ್ಲಿ ಸೂರ್ಯಗ್ರಹ ಬಲಹೀನವಾಗಿದ್ದಾಗ ಮತ್ತು ಅನವಶ್ಯಕವಾಗಿ ದುಡ್ಡು ಖರ್ಚಾಗುತ್ತದೆಯಲ್ಲ ಖರ್ಚಾಗ್ತದೆ ಇರ್ತಲೇ ಅದಕ್ಕೆ, ಮತ್ತು ಕುಟುಂಬದಲ್ಲಿ, ಸಮಾಜದಲ್ಲಿ, ವ್ಯಾಪಾರ ಉದ್ಯೋಗದಲ್ಲಿ ಗೌರವ ಪ್ರತಿಷ್ಠೆ ದೊರೆಯುವುದಕ್ಕೆ, ಸಮಾಜ ಕುಟುಂಬ ವ್ಯಾಪಾರ ಉದ್ಯೋಗದಲ್ಲಿ ನಮಗೆ ಒಂದು ಗೌರವ ಮರ್ಯಾದೆ ಪ್ರತಿಷ್ಠೆ ದೊರೆಯುವುದಕ್ಕೆ ಸೂರ್ಯನ ಆರಾಧನೆ ಮಾಡಬೇಕು ಮತ್ತು ಸೂರ್ಯನ ಜಪ ಮಾಡಬೇಕು. ಸೂರ್ಯನ ಆರಾಧನೆ ಬೆಳಗ್ಗೆ ಅಲ್ಲಿ ಮನೆಗೆ ಸೂರ್ಯ ಹುಟ್ಟಾಗ ಸೂರ್ಯನ ಆರಾಧನೆ ಮಾಡಬೇಕು ಮತ್ತು ಸೂರ್ಯನ ಮನೆಯಲ್ಲಿ ಸೂರ್ಯನ ಜಪ ಮಾಡಬೇಕು. ಈ ಒಂದು ಅದ್ಭುತವಾದಂತಹ ನಂಬರನ್ನು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರು ಬೇಕಾದ್ರೂ ಸಹ ಮಾಡ್ಬೋದು. ಇಂಥವರೇ ಮಾಡಬೇಕು ಅಂಥವರೇ ಮಾಡಬೇಕು ಅಂತ ಏನಿಲ್ಲ, ಹೆಣ್ಮಕ್ಳಾದರೂ ಮಾಡ್ಬೋದು, ಗಂಡು ಮಕ್ಕಳಾದರೂ ಮಾಡಬಹುದು, ಪೀರಿಯಡ್ಸ್ ಆದಾಗಲೂ ಸಹ ಮಾಡಬಹುದು. ಈ ಒಂದು ಉಪಾಯಕ್ಕೆ ಯಾವುದೇ ಒಂದು ನಿಯಮ ನಿಬಂಧನೆ ಏನಿಲ್ಲ, ಯಾವಾಗಲಾದ್ರೂ ಮಾಡಬಹುದು, ರಜಾ ಆದಾಗಲೂ ಮಾಡಬಹುದು, ಸೂತಕ ಇದ್ದಾಗಲೂ ಸಹ ಮಾಡಬಹುದು. ಈ ಉಪಾಯವನ್ನು ಭಾನುವಾರ ಬೆಳಗ್ಗೆಯಿಂದ ಸಂಜೆವರೆಗೆ ಯಾವಾಗ ಬೇಕಾದ್ರೂ ಸಹ ಮಾಡಬಹುದು. ಈ ನಂಬರನ್ನು ಎಡಗೈ ಮೇಲೆ ಬರ್ಕೋಬೇಕು, ಅಂದರೆ ಬಲಗೈನಲ್ಲಿ ಬರೆದುಕೊಂಡು ದಿಂ ಕೆಳಗಡೆ ಇಟ್ಕೋಬೋದು, ಅಥವಾ ಬಲಗೈನಲ್ಲಿ ಬರೆದುಕೊಂಡು ದಿಂ ಕೆಳಗಡೆ ಇಟ್ಕೋಬೇಕು, ಇಲ್ಲ ಅಂದರೆ ಬಲಗೈನಲ್ಲಿ ಬರೆದುಕೊಂಡು ಅಂದರೆ ಒಂದು ವೈಟ್ ಶೀಟ್ನಲ್ಲಿ ಬರೆದುಕೊಂಡು ದಿಂ ಕೆಳಗಡೆ ಇಟ್ಕೋಬೋದು. ಈ ಉಪಾಯ ಮಾಡುವ ವಿಧಾನ ಏನು, ಆ ಒಂದು ಅದ್ಭುತವಾದಂತಹ ನಂಬರು 1 5 6 1 5 6 ಇದನ್ನು ಏನು ಮಾಡಬೇಕಂತ ಅಂದರೆ 21 ಡೇಸ್ ಇದನ್ನು ಈ ಒಂದು ಉಪಾಯವನ್ನು ಮಾಡಬೇಕು. ನಮ್ಮ ಎಡಗೈನಲ್ಲಿ ಬರ್ಕೋಬೇಕು, ಇಲ್ಲ ಅಂದರೆ ನನಗೆ ಎಡಗೈನಲ್ಲಿ ಬರ್ಕೊಳಕ್ಕೆ ಆಗಲ್ಲ, ಇದಾಗುತ್ತೆ ಅಂತ ಅಂದರೆ ಒಂದು ವೈಟ್ ಶೀಟಲ್ಲಿ 1 5 6 1 5 6 ಈ ಒಂದು ಅದ್ಭುತವಾದಂತಹ ನಂಬರನ್ನು 21 ಡೇಸ್ ಬರೆದು ದಿಂ ಕೆಳಗಡೆ ಇಟ್ಕೋಬೇಕು. ಪೇಪರ್ ಹರಿದು ಹೋದರೆ 21 ಡೇಸ್ ಪೇಪರ್ ಏನಾದರೂ ಹರಿದು ಹೋದರೆ ಬೇರೆ ಪೇಪರ್ನಲ್ಲಿ ಬರೆದು ನಿಮ್ಮ ಕೆಳಗಡೆ ಇಟ್ಕೋಬೋದು. ಇಲ್ಲ ಅಂದರೆ ನನ್ನ ದಿವಸ ಪೇಪರ್ನ ಏನು ಅವಶ್ಯಕತೆ ಇಲ್ಲ, ನನ್ನ ಕೈನಲ್ಲೇ ಬರೆದುಕೊಳ್ತೀನಿ ಅಂದರೆ ಕೈನಲ್ಲೂ ಸಹ 21 ಡೇಸು ಬರ್ಕೋಬೇಕು. 1 5 6 1 5 6 1 5 6 ಈ ಒಂದು ಅದ್ಭುತವಾದಂತಹ ನಂಬರನ್ನು ನಾನು ಕೈನಲ್ಲೂ ಸಹ ಬರೆದುಕೊಳ್ಬೋದು, ಇಲ್ಲ ಅಂದರೆ ಇದರಲ್ಲಾದ್ರೂ ಸಹ ಬರ್ಕೊಳ್ಬೇಕು ಅಂತಲೇ ಹೇಳಬಹುದು. 21 ಡೇಸ್ ಇದನ್ನು ಮಾತ್ರ ಬರ್ಕೊಳ್ಬೇಕು. ಇನ್ನು ಇದು ಒಂದು ಅದ್ಭುತವಾದಂತಹ ಒಂದು ದೈವಿಕ ನಂಬರ್ ಅಂತಲೇ ಹೇಳಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.